ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಆರ್ಕೆ ಕೆಂಬಾಪಿ ಯೂಟ್ಯೂಬ್ ಚಾನೆಲ್. ಫ್ರೆಂಡ್ಸ್, ಗೃಹಜ್ಯೋತಿ ಯೋಜನೆಗೆ ಇನ್ನು ಸರ್ಕಾರದ ಖಾತ್ರಿ ಯೋಜನೆಗಳ ವೆಬ್ಸೈಟ್ ಮೂಲಕ ಆನ್ಲೈನ್ ಅಲ್ಲಿ ಅರ್ಜಿಗಳು ಪ್ರಾರಂಭವಾಗಿದ್ವು. ಸೊ ಈಗ ಆ ಒಂದು ಸರ್ಕಾರದ ಖಾತ್ರಿ ಯೋಜನೆ ವೆಬ್ಸೈಟ್ ಕೂಡ ಓಪನ್ ಆಗ್ತಾ ಇಲ್ಲ. ಅದರ ಜೊತೆಗೆ ಸರ್ವಿಸ್ ಪ್ಲಸ್ ಅಥವಾ ಸೇವಾ ಸಿಂಧುದಲ್ಲಿ ಕೂಡ ಆ ಸರ್ವಿಸ್ ಅನ್ನ ಈಗ ಅನ್ ಅವೈಲೇಬಲ್ ಆಗಿದೆ. ಸೊ ಅದ್ರ ಬಗ್ಗೆ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಸೊ ಹಾಗಾದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ತಾವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಪ್ಪ ಅಂತಂದ್ರೆ ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಹಾಗಾದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ಹೌದು ಫ್ರೆಂಡ್ಸ್, ಸರ್ಕಾರದ ಏನು ಖಾತ್ರಿ ಯೋಜನೆಗಳಾದಂತಹ ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಶಕ್ತಿ ಮತ್ತು ಯುವ ನಿಧಿ ಯೋಜನೆಗಳಿಗೆ ಈಗ ಒಂದು ಹೊಸದಾಗಿ ವೆಬ್ಸೈಟ್ ಅನ್ನ ಪ್ರಾರಂಭ ಮಾಡಿತು. ಅದರಲ್ಲಿ ಈಗ ಗೃಹಜ್ಯೋತಿ ಯೋಜನೆಗೆ ಜೂನ್ 18 ಅರ್ಜಿಗಳು ಪ್ರಾರಂಭವಾಗ್ತವಂತ ಏನು ಅಡ್ವರ್ಟೈಸ್ಮೆಂಟ್ ಕೂಡ ಹೊರಿಸಿದ್ರು. ಇಲ್ಲಿ ನೋಡ್ತಿರಬಹುದು, ನಾನು ಟ್ವಿಟರ್ ಖಾತೆ ನಮ್ಮ ಜಸ್ಕಮ್ ಅವರ ಟ್ವಿಟರ್ ಖಾತೆ ಕೂಡ ಓಪನ್ ಮಾಡ್ಕೊಂಡಿದ್ದೇನೆ. ಇಲ್ಲಿ ಅರ್ಜಿ ಸಲ್ಲಿಸುವಂತ ನೋಂದಣಿ ಕೂಡ ಜೂನ್ 18 ಆರಂಭ ಆಗುತ್ತೆ ಅಂತ ಹೇಳ್ತಾ ಇದ್ರು. ಎಲ್ಲಿ ಅರ್ಜಿ ಸಲ್ಲಿಸಬೇಕು, ಅದಕ್ಕೆ ಏನೆಲ್ಲ ದಾಖಲಾತಿಗಳು ಬೇಕು ಎಲ್ಲವೂ ಕೂಡ ಇನ್ಫಾರ್ಮೇಶನ್ ಶೇರ್ ಮಾಡಿದ್ರು. ಅದೇ ರೀತಿಯಾಗಿ ಈ ಒಂದು ಅಫಿಷಿಯಲ್ ವೆಬ್ಸೈಟ್ ಬಂದು ಅರ್ಜಿ ಸಲ್ಲಿಸಬೇಕಾದ್ರೆ ಇವಾಗ ಅದು ಈ ತರ ಸರ್ವಿಸ್ ಅನ್ಅವೈಲೇಬಲ್ ಅಂತ ಬರ್ತಾ ಇದೆ. ಅದೇ ರೀತಿಯಾಗಿ ಸೇವಾ ಸಿಂಧುಲಿ ಕೂಡ ಹೋದ್ರೆ ಆ ಒಂದು ಗೃಹಜ್ಯೋತಿ ಸ್ಕೀಮ್ಗೆ ಒಂದು ಸರ್ವಿಸ್ ಕೂಡ ಸಿಗ್ತಾ ಇಲ್ಲ. ಇದಕ್ಕೆ ಮೇನ್ ಕಾರಣ ಏನಪ್ಪಾ ಅಂತಂದ್ರೆ, ಸದ್ಯಕ್ಕೆ ಏನು ಗೃಹಜ್ಯೋತಿ ಯೋಜನೆಯ ಅಪ್ಲಿಕೇಶನ್ಗಳು ಪೋಸ್ಟ್ಪೆಂಡ್ ಆಗಿದೆ ಫ್ರೆಂಡ್ಸ್. ಹೌದು ಫ್ರೆಂಡ್ಸ್, ಈಗ ತಾನೇ ಬಂದಂತ ನ್ಯೂಸ್ ಇದು. ಏನು ಗೃಹಜ್ಯೋತಿ ಯೋಜನೆಗೆ ಏನು ಅಪ್ಲಿಕೇಶನ್ ಹಾಕ್ಲಿಕ್ಕೆ ದಿನಾಂಕವನ್ನ ಮುಂದೂಡಿಸಲಾಗಿದೆ. ಆದ ಕಾರಣ ಈಗ ಈ ಒಂದು ಖಾತ್ರಿ ಯೋಜನೆಯ ವೆಬ್ಸೈಟ್ ಕೂಡ ಬಂದ್ ಆಗಿದೆ. ಅದೇ ರೀತಿಯಾಗಿ ಸೇವಾ ಸಿಂಧುದಲ್ಲಿ ಕೂಡ ಈ ಒಂದು ಆಪ್ಷನ್ ಕೂಡ ಬಂದಿಟ್ಟಿದ್ದಾರೆ. ತಾವು ಈಗ ಏನ್ ಮಾಡ್ಬೇಕಂದ್ರೆ, ಏನು ಇಲಾಖೆಯ ಇನ್ನೊಂದು ಹೊಸ ಅಪ್ಡೇಟ್ ಬರೋ ತನಕ ವೇಟ್ ಮಾಡಬೇಕು. ಯಾವಾಗ ಒಂದು ಏನು ಗೃಹಜ್ಯೋತಿ ಯೋಜನೆಗೆ ಅರ್ಜಿ ಪ್ರಾರಂಭ ಆಗ್ತವೆ ಅಂತ ಹೇಳಿದಾಗ ಮಾತ್ರ ಈ ಸರ್ವಿಸ್ಗಳು ಓಪನ್ ಆಗ್ತವೆ, ಅವಾಗ ನೀವು ಅರ್ಜಿನ ಸಲ್ಲಿಸಬೇಕಾಗ್ತದೆ. ದಯವಿಟ್ಟು ತಾವು ವೇಟ್ ಮಾಡಿ, ಸರ್ಕಾರದ ಆದೇಶ ಬರೋವರೆಗೂ ನೀವು ಅರ್ಜಿಗಳನ್ನ ಸಲ್ಲಿಸಬೇಡಿ, ಅಲ್ಲಿ ತನಕ ವೇಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಏನಾದರೂ ಇದ್ರ ಬಗ್ಗೆ ಅಪ್ಡೇಟ್ ಬಂತು ಅಂದ್ರೆ, ವೆಬ್ಸೈಟ್ ಓಪನ್ ಆಯಿತು, ಸರ್ಕಾರದ ಆದೇಶ ಬಂದ್ರೆ ನಾನು ನಿಮಗೆ ಡೆಫಿನೆಟ್ ಆಗಿ ಅಪ್ಡೇಟ್ ಅನ್ನು ಕೊಡ್ತೇನೆ. ಸದ್ಯಕ್ಕೆ ಈ ಒಂದು ಅಪ್ಡೇಟ್ ಇತ್ತು, ನಿಮಗೆ ತಿಳಿಸ್ಕೊಡೋ ಅಂತ ವಿಡಿಯೋ ಮಾಡಿದ್ರೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಎಲ್ಲರಿಗೂ ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.